ಹಾಲಿ ಶಾಸಕರಿದ್ದರು ಬಿಜೆಪಿಗೆ ಟಿಕೆಟ್ ಗೊಂದಲ ಭಟ್ಗಳ ಬಿಜೆಪಿ ಟಿಕೆಟ್ ಈ ಬಾರಿ ಬದಲಾಗುತ್ತಾ ಸುನಿಲ್ ನಾಯಕ್ ಜೊತೆ ಪೈಪೋಟಿ ನಡೆಸುತ್ತಿರೋರು ಯಾರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಭಟ್ಗಳ ಸುನಿಲ್ ನಾಯಕ್ ಇಲ್ಲಿ ಶಾಸಕರು ಅವಾಗ ಅವಾಗ ಒಂದಷ್ಟು ವಿವಾದಕ್ಕೆ ಗುರಿ ಆಯ್ತಿರ್ತಾರೆ ನಾನು ಗೋ ಸಂರಕ್ಷಕ ನಾನು ಹಿಂದೂ ಪರ ಅಂತ ಅತಿ ದೊಡ್ಡ ವೇದಿಕೆಗಳಲ್ಲಿ ಭಾಷಣವನ್ನು ಮಾಡುವಂಥ ಸುನಿಲ್ ನಾಯಕ್ ಅವರು ಇತ್ತೀಚೆಗೆ ಒಂದು ಫೋಟೋ ವೈರಲ್ ಆಗ್ಬಿಟ್ಟಿತ್ತು ಅತಿ ದೊಡ್ಡದು ಎನ್ನಲಾದ ಪ್ರಾಣಿಯೊಂದರ ಮೂಳೆಯನ್ನು ಕೂತ್ಕೊಂಡು ಒಂದು ಸಮುದಾಯದ ಜೊತೆ ಊಟ ಮಾಡ್ತಿರೋ ಫೋಟೋ ಸಾಕಷ್ಟು ವೈರಲ್ ಆಗಿಬಿಡ್ತು ಸಾಕಷ್ಟು ಚರ್ಚೆ ಆಯಿತು ವೇದಿಕೆ ಮೇಲೆ ಮಾಡೋ ಭಾಷಣ ಒಂದು ಹಿಂದ್ಗಡೆ ನಡೆಯೋದೆ ಒಂದು ಹಿಂಗೆ ಯೂಟಿಖಾದರೂ ಅವರಿಗೆ ಅಲ್ಪಸಂಖ್ಯಾತ ಸಮುದಾಯ ಇದೆ ಬಹಳಷ್ಟು ಸ್ನೇಹಿತರಿದ್ದಾರೆ ಅವರಿಗೆ ಎಸ್ ಸ್ನೇಹಿತರ ಒಡನಾಟ ಇದೆ ಭಟ್ಕಳ ಅನ್ನೋ ಸೂಕ್ಷ್ಮ ಪ್ರದೇಶ ಹಿಂದೂ ವರ್ಸಸ್ ಮುಸ್ಲಿಂ ಜಿದ್ದಿನ ಕ್ಷೇತ್ರ ಅಲ್ಲಿ ಅಹ್ ಬಹುದೊಡ್ಡ ಅಹ್ ಸೂಕ್ಷ್ಮ ಪ್ರದೇಶ ಅದು ಕರಾವಳಿ ಭಾಗದಲ್ಲಿ ಮಂಗಳೂರು ಇಲ್ಲ ಅದಕ್ಕಿಂತ ಸೂಕ್ಷ್ಮ ಪ್ರದೇಶ ಭಟ್ಕಳ ಕರೆಕ್ಟ್ ಭಟ್ಕಳ ಅಂತಂದ್ರೆ ಬಹಳ ಸೌಂಡ್ ಆಗುತ್ತೆ ಭಟ್ಕಳ ಅಂದ್ರೆ ಇಡೀ ಇಂಡಿಯಾದಲ್ಲೇ ಭಾರತದಲ್ಲಿ ಸೌಂಡ್ ಆಗುವಂತ ಕ್ಷೇತ್ರ ಸೊ ಅವ್ರಿಗೆ ಅಲ್ಪಸಂಖ್ಯಾತ ಸಮುದಾಯದ ಬಹಳ ಚೆನ್ನಾಗಿ ಆತ್ಮೀಯರಿದ್ದಾರೆ ಆದ್ರೆ ಬಿಜೆಪಿ ಬಿಜೆಪಿಯಿಂದಾಗೇನೋ ನಾವು ಹಿಂದೂಗಳು ಮುಸಲ್ಮಾನರ ವಿರೋಧಿ ಏನೋ ಒಂದು ಬ್ರ್ಯಾಂಡ್ ಹಾಕೊಂಡಿರಲ್ಲ ಲೇಬಲ್ ಹಾಕೊಂಡಿದಾರಲ್ಲ ಅವರು ಅಲ್ಲ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದ್ಕಿಂತ ಹೆಚ್ಚಾಗಿ ಅವ್ರ ಸ್ಟೇಟ್ಮೆಂಟ್ ಏನ್ ಅಡವಟ್ ಹೊಡಿತಂದ್ರೆ ನಾನು ಗೋ ಸಂರಕ್ಷಕ ಅಂತ ಪದೇ ಪದೇ ಹೇಳ್ತಿರ್ತಾರೆ ಫೋಟೋ ವೈರಲ್ ಹಾ ಫೋಟೋ ವೈರಲ್ ಆಗಿದ್ದು ದೊಡ್ಡ ಪ್ರಾಣಿಯೊಂದರ ಅತಿ ಉದ್ದನೆಯ ಮೂಳೆ ಪ್ರಾಣಿ ಯಾವ್ದು ಅಂತ ಯಾರು ಕೇಳಬೇಡಿ ತಿಳ್ಕೊತಾರೆ ಅಂತ ಜನ ಅಲ್ಲಲ್ಲ ಅದಲ್ಲ ಈಗ ಮೇಕೆಗಳು ಗೊತ್ತಲ್ಲ ನಿಮ್ಗೆ ಹೌದು ಮೇಕೆಗಳು ಎಮ್ಮೆ ಗಾತ್ರ ಇರ್ತವೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಉಲ್ವ ಮಂಡ್ಯ ತಲುಕ ಉಲ್ವಾನ ಅಂತ ಐತೆ ಈಗ ದೇವ್ರಿಗೆ ಏನ್ ಬಿಟ್ಬಿಡಾರ ಅವನ ಈ ಹೈಟ್ ಇರೋದು ಈ ಹೈಟ್ ಇರೋದು ಯೋಗಿ ಮೇಕೆಗಳು ಹಾಗಾಗಿ ಅದು ಕೇಳಬೇಕು ಅವ್ರ ಶಾಸಕರು ಹೇಳಬೇಕಾದ ಈಗ ಟಿಕೆಟ್ ಮಿಸ್ ಆಗುತ್ತೆ ಟಿಕೆಟ್ ಮಿಸ್ ಅಲ್ಲ ಪೈಪೋಟಿ ಇದೆ ಅಂತ ಒಂದಷ್ಟು ಜನ ಈಗಾಗಲೇ ಪಶ್ಚಿಮ ಘಟ್ಟ ಕಾರ್ಯಪಡೆ ಅಧ್ಯಕ್ಷ ಗೋವಿಂದ ನಾಯಕ ಗುತ್ತಿಗೆದಾರ ಹಾಗೂ ಬಿಜೆಪಿ ಮುಖಂಡ ಈಶ್ವರ ನಾಯಕ ಟಿಕೆಟ್ಗಾಗಿ ತೀವ್ರ ಪ್ರಯತ್ನ ನಡೆಸುತ್ತಿದ್ದಾರೆ ಹೀಗಾಗಿ ಒಂದಷ್ಟು ಎಡವಟ್ಟುಗಳಿಂದ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಟಿಕೆಟ್ ಬದಲಾಗಬೇಕು ಅನ್ನೋ ಚರ್ಚೆ ನಡೀತಾರೆ ಚರ್ಚೆ ಓಕೆ ನೋಡಬೇಕು ಬಿಜೆಪಿ ಏನ್ ಮಾಡ್ತಾರೆ ಯಡಿಯೂರಪ್ಪ ಕೂಡ ನಾನು ಹೇಳಿದ್ದಾರೆ ನಾಲ್ಕೈದು ಮಂದಿ ಹಾಲಿ ಶಾಸಕರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಅದ್ರ ಮೊದಲನೇದು ಯಡಿಯೂರಪ್ಪ ಎರಡನೇದು ಈಶ್ವರಪ್ಪ ಇರಬಹುದು ಮೂರನೇದು ಜಗದೀಶ್ ಶೆಟ್ಟರ್ ಇರಬಹುದು ಮಾಡಾಳ್ ವಿರೂಪಾಕ್ಷಪ್ಪ ಇರಬಹುದು ಐದನೇದು ಸುರೇಶ್ ಕುಮಾರ್ ಇರಬಹುದು ಆರನೇದುಡ್ಡಿ ಇಲ್ಲ ಆರು ಬಂದಂಗೆ ಸೋಮಶೇಖರ್ ರೆಡ್ಡಿ ಇರಬಹುದು ಆರ್ ಅಶೋಕ್ ಇರಬಹುದು ಅಷ್ಟೇ ಆರಕ್ಕೆ ಆರಕೆರೆ ತಗೋಡ್ತಲ್ಲ ಅಶೋಕ್ ಬಚಾವ್ ಇಷ್ಟ ಆಗ್ಬೋದು ನಾನು ಅನ್ಕೊಂಡಿದ್ದೀನಿ ಅಷ್ಟೇ ಹೀಗೇನು ಪ್ರಶ್ನೆ ವೀಕ್ಷಕರೇ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಮತದಾರರು ನೀವಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ವಿಡಿಯೋ ಕೊನೆಯಲ್ಲಿ ಒಂದು ಮೆಸೇಜ್ ಇರುತ್ತೆ ಕರ್ನಾಟಕ ನಮ್ಮ ಮೆಸೇಜ್ ಇಷ್ಟೇ ಯೋಗ್ಯರಿಗೆ ಓಟ್ ಹಾಕಿ ಎಲ್ಲರೂ ತಪ್ಪದೇ ಓಟ್ ಹಾಕಿ ನಿಮ್ಮ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ ಅವ್ರ ಪಾರ್ಟಿ ಜಾತಿ ಕುಲ ಧರ್ಮ ನೋಡೋಕೆ ಹೋಗ್ಬೇಡಿ ಅತ್ತ ಎಮ್ ಎಲ್ ಎ ಆಗ್ಲಿಕ್ಕೆ ಫಿಟ್ ಇದ್ದಾನೆ ಅರ್ಹತೆ ಇದ್ದಾನೆ ಅಂದರೆ ಅವ್ರನ್ನ ಆಯ್ಕೆ ಮಾಡಿ ಯಾವುದೇ ಪಾರ್ಟಿ ಆಗಿರಲಿ ಮತ್ತು ಇಂಡಿಪೆಂಡೆಂಟ್ ಆಗಿರೋ ಪರವಾಗಿಲ್ಲ ಆಯ್ಕೆ ಮಾಡಿ ಯಾಕೆಂದ್ರೆ ಹತ್ರ ದುಡ್ಡಿದೆ ಅವನ ಜಾತಿಯವನು ಈ ಧರ್ಮದವನು ಅನ್ನೋದ್ಕಿಂತ ಈ ಪಾರ್ಟಿಯವನು ಅನ್ನೋಕ್ಕಿಂತ ಆತ ಎಮ್ ಎಲ್ ಎ ಆಗ್ಲಿಕ್ಕೆ ಸೂಟಬಲ್ ಇಲ್ಲ ಹೊಸ ಯಾರೋ ಬಂದಿರೋ ಯಂಗ್ಸ್ಟರ್ ಅವ್ನಿಗೆ ಅವಕಾಶ ಮಾಡಿಕೊಟ್ರೆ ಏನಾರು ಮಾಡ್ತಾನೆ ಅನ್ನೋ ಭರವಸೆ ಇತ್ತು ಅಂದರೆ ಆ ಥರ ನಿಮ್ಮ ಮುಂದೆ ಪ್ರೆಸೆಂಟೇಷನ್ ಕೊಟ್ಟ ಅಂದರೆ ವೋಟ್ ಮಾಡಿ ಯಾಕೆಂದರೆ ಈ ಪಾಳ್ಯಗಾರಿಕೆ ಕಲ್ಚರ್ ಹೋಗ್ಬೇಕು ರಾಜಕಾರಣದಲ್ಲಿ ನಾನು ನಂದೇ ನಾವು ನಾಲ್ಕೈದು ಜನ ಇವ್ನು ಬಿಟ್ಟರೆ ಅವನು ಅವ್ನು ಬಿಟ್ಟರೆ ಇವನು ಅನ್ನೋ ಕಲ್ಚರ್ ಬಿಟ್ಟು ಆಯ್ಕೆ ಮಾಡಿ ಹೊಸ ರೀತಿಯ ಪ್ರಯೋಗಕ್ಕೆ ದಾರಿ ಮಾಡಿಕೊಡಿ ಅನ್ನೋದು ನಮ್ಮ ರಿಕ್ವೆಸ್ಟು ಹಾಗೆ ತಪ್ಪದೆ ವೋಟ್ ಮಾಡಿ ಆ ಲಿಸ್ಟಲ್ಲಿ ಯಾರು ಯೋಗ್ಯ ಸೆಲೆಕ್ಟ್ ಮಾಡಿ ಒಬ್ಬನೇ ಸೆಲೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ ನೀವು ಯಾರೂ ಯೋಗ್ಯರಲ್ಲ ಅನ್ಸ್ರೆ ನೋಟಾಗಿ ಹಾಕಿ ಓಟ್ ಹಾಕೋದು ಮಾತ್ರ ಮಿಸ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ